ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯೇತರರು ಸಹ ಸಮ್ಮೇಳನಾಧ್ಯಕ್ಷರಾಗಿ ಆಗಬಹುದು ಅಂತ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಾಹಿತ್ಯೇತರರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಸಂಬಂಧ ಚರ್ಚೆ ನಡೀತಾ ಇದೆ. ಕನ್ನಡಿಗರೇ ಆದ ವಿವಿಧ ಕ್ಷೇತ್ರಗಳಲ್ಲಿ ಮುತ್ಸದ್ದಿಗಳಿದ್ದು ದೇವೇಗೌಡರು ರಾಜಕೀಯ ಮುತ್ಸದ್ದಿಗಳಾಗಿದ್ದು ಅನುಭವ ಅನುಭಾವ ಸ್ಥಿತಿಯ ಬಗ್ಗೆ 12ನೇ ಶತಮಾನದ ಮಾತೊಂದಿದ್ದು, ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಹಾಗೂ ಜಿಲ್ಲೆಯವರೇ ಆದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಸೇರಿದಂತೆ ಅನೇಕ ಪೂಜ್ಯರು ಅನುಭಾವ ಸ್ಥಿತಿಯಲ್ಲಿದ್ದಾರೆ ಎಂದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಬಂದಿದೆ. ಅದರಲ್ಲೂ ಮಂಡ್ಯದಲ್ಲಿ ಇದು 3ನೇ ಬಾರಿಗೆ ನಡೆಯುವಂಥ ಸಮ್ಮೇಳನ, ನಮ್ಮ ಜಿಲ್ಲೆಗೆ ಸಿಕ್ಕಿರುವಂಥದ್ದು ನಾವು ಭಾಳ ಸಂತೋಷವನ್ನು ಪಡ್ತೀವಿ. ನಮ್ಮ ಜಿಲ್ಲೆಗೆ ಬರುವಂತೆ ಮಾಡಿದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ಅಭಿನಂದನೆ ಮಾಡಲಿಕ್ಕೆ ಬಯಸ್ತೀನಿ. ಅದರಲ್ಲೂ ನಮ್ಮ ಪತ್ರಿಕಾ ಏನು ವಿಭಾಗ ಇದೆಯೋ, ಮಂಡ್ಯದ ಸಂಘಟನೆ ಇದೆಯೋ, ಆ ಸಂಘಟನೆ ಇಂಥ ಒಂದು ಸಂವಾದದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಇನ್ನೂ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ಯಾವಾಗಲೂ ಹಾಲನ್ನು ನೋಡಿದ ತಕ್ಷಣ ನಮಗೆ ಅದರಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತಿಲ್ಲ. ಹಾಲನ್ನು ಕಾಯಿಸಿದಾಗ ಅದನ್ನು ಎಪ್ಪಾಕಿ ಮೊಸರಾದ ಮೇಲೆ ಅದನ್ನು ಕಡದ ಮೇಲೆ ಬೆಣ್ಣೆ ಬರಲಿಕ್ಕೆ ಹೇಗೆ ಸಾಧ್ಯ ಇದೆಯೋ, ಹಾಗೆ ಯಾವುದು ವಿಚಾರಗಳಿರ್ತವೋ ಅದಕ್ಕೆ ಚಿಂತನ ಮತ್ತು ಮಂಥನ ಇದ್ದರೆ ಮಾತ್ರ ಒಂದು ವಿಚಾರಗಳು ವಿನಿಮಯ ಆಗಲಿಕ್ಕೆ, ಸಾಮಾನ್ಯ ಜನರಿಗೂ ತಿಳಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಏನು ಮಾಡ್ಕೊಂಡು ಬಂದಿದೆಯೋ ಇವತ್ತಿನವರೆಗೂ ನಾವೆಲ್ಲ ಗಮನಿಸಿದ್ದೀವಿ. ಭಾಳ ಉತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬರೋದ್ರ ಜೊತೆಗೆ ಎಷ್ಟೋ ಯೋಜನೆಗಳು ಕಟ್ಟ ಕಡೆಯ ದಿನದಲ್ಲಿ ತೀರ್ಮಾನ ತಗೊಳ್ಳುವಂಥದ್ದು, ಆ ತೀರ್ಮಾನದಲ್ಲೇ ಎಷ್ಟೋ ವಿಚಾರಗಳು ಉಳಿದಿದ್ದಾವೆ. ಆಮೇಲೆ ಇತರರು ಸಹ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಏನಂತಂದರೆ, ಅಧ್ಯಕ್ಷರಾಗಬೇಕಾದ್ರೆ ಬೇರೆ ಸಾಹಿತಿಗಳು ಇದುವರೆಗೂ ಆಗಿ ಬರ್ತಾ ಇದ್ದಾರೆ, ಇತರರು ಆಗ್ಬೋದಾ ಅನ್ನೋ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಖಂಡಿತ ಆಗ್ಬೋದು. ಯಾಕೆ ಅಂತ ಅಂತಾರೆ, ಕ್ಷೇತ್ರಗಳಲ್ಲಿ ಎಷ್ಟೋ ಜನ ರಾಜಕೀಯ ಮುತ್ಸದ್ದಿಗಳಿದ್ದಾರೆ. ಇವತ್ತು ದೇವೇಗೌಡರು 12ನೇ ಶತಮಾನದಲ್ಲಿ ನೋಡಿದ್ರೆ ಅನುಭಾವ ಅನುಭಾವ ಸ್ಥಿತಿ ಅಂತ ಕರೀತಾರೆ. ಅನುಭಾವ ಸ್ಥಿತಿಯಲ್ಲಿರುವಂಥ ಮಾಜಿ ಪ್ರಧಾನಮಂತ್ರಿಗಳು ಅಂಥ ಒಂದು ಸಾಧನೆಯಲ್ಲಿರ್ಬೋದು, ಎಸ್ ಎಂ ಕೃಷ್ಣ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂಥ ಸಾಧಕರಾಗ್ಬೋದು, ಹಾಗೆ ಅನೇಕ ಪೂಜ್ಯರು ಇವತ್ತು ನಾಡಿಗೆ ಕೊಟ್ಟಂಥ ಕೊಡುಗೆ ಶಿಕ್ಷಣ ಆಗ್ಬೋದು, ದಾಸೋಗ ಆಗ್ಬೋದು, ಮತ್ತು ಅನೇಕ ಗ್ರಂಥಗಳಾಗ್ಬೋದು. ಇವತ್ತು ಜಾಚಾನಿ ಅಂತ ನಾವು ಕರಿತೀವಿ, ಜಾಚಾನಿಯವರು 100 ಪುಸ್ತಕಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಂಥ ಒಬ್ಬ ಪೂಜ್ಯರಿದ್ದಾರೆ. ಅನೇಕರು ಶಿಕ್ಷಣ, ದಾಸೋಹ, ಅನೇಕ ಗ್ರಂಥಗಳ ಕೊಡುಗೆ ನೀಡಿದ್ದು, ಜಾಚಾಮಿ 100 ಪುಸ್ತಕಗಳನ್ನು ಸಮಾಜಕ್ಕೆ ನೀಡಿದ್ದು, ಪುಪ್ಪಿನ ಷಡಾಕ್ಷರಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ಕೊಡುಗೆ ನೀಡಿದ್ದಾರೆ. ಆದಿಚುಂಚನಗಿರಿ ಮಠಾಧಿಪತಿಗಳು ಸಾಹಿತ್ಯ, ಶೈಕ್ಷಣಿಕ, ದಾಸೋಹ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದ್ದು, ಈ ಹಾದಿಯಲ್ಲಿ ಸುತ್ತೂರು ಹಾಗೂ ಸಿದ್ಧಗಂಗಾ, ಗದಗ 3000 ಮಠದ ಅನೇಕ ಪೂಜ್ಯರು ಇದ್ದಾರೆ ಅಂತ ಹೇಳಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣವನ್ನು ಮಠ ಮಾನ್ಯಗಳೇ ಪ್ರಾರಂಭಿಸಿದ್ದು, ಈ ಮಠದ ಜ್ಞಾನ ಉತ್ಪತ್ತಿಯಾಗಲು ಮಠಗಳು ತೆರೆದ ಶಿಕ್ಷಣ ಶಾಲೆಗಳೇ ಕಾರಣ. ಸಂತರು ಬೇರೆ ಮಕ್ಕಳಿಗೆ ಶಿಕ್ಷಣ ಸೇರಿದಂತೆ ಹಲವು ವಿಧಗಳ ಅರಿವು ಮೂಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ಧಗಂಗೆ, ಆದಿಚುಂಚನಗಿರಿ, ಸುತ್ತೂರು, ದುರ್ದುಂಡೇಶ್ವರ ಶ್ರೀಗಳು ಸೇರಿದಂತೆ ಅನೇಕ ಪೂಜ್ಯರು ಶಿಕ್ಷಣಕ್ಕೆ ಒತ್ತು ನೀಡದಿದ್ದರೆ ಇಂದು ಸಾಕಷ್ಟು ಕಷ್ಟ ಎದುರಿಸಬೇಕಾಗ್ತಾ ಇತ್ತು ಅಂತ ಅಭಿಪ್ರಾಯಪಟ್ಟರು. ಹಾಗೆ ಮುಪ್ಪಿನ ಷಡಾಕ್ಷರಿಗಳು ನಮ್ಮ ಜಿಲ್ಲೆಯವರೇ, ಅವರು ಕೊಟ್ಟಂಥ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಗಳಾಗಿರ್ಬೋದು. ಹಾಗೆ ಆದಿಚುಂಚನಗಿರಿ ಮಠದ ಪೂಜ್ಯರು ಎಲ್ಲ ಕ್ಷೇತ್ರಗಳಲ್ಲೂ, ಸಾಹಿತ್ಯ ಕ್ಷೇತ್ರ ಆಗ್ಬೋದು, ಸಾಮಾಜಿಕ ಕ್ಷೇತ್ರ ಆಗ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು, ದಾಸೋಹ ಕ್ಷೇತ್ರ ಆಗ್ಬೋದು, ಸಾಮಾಜಿಕ ಕ್ಷೇತ್ರ ಆಗ್ಬೋದು, ಅಂಥ ಕೊಡುಗೆಯಲ್ಲಿ ಬಹಳ ಪೂಜ್ಯರು ಆದಿಚುಂಚನಗಿರಿ ಒಳಗೊಂಡು, ಸುತ್ತೂರು ಮಠದ ಒಳಗೊಂಡು, ಹಾಗೆ ಸಿದ್ಧಗಂಗಾ ಮಠದ ಪೂಜ್ಯರು ಒಳಗೊಂಡು
ಹಾಗೆ ಉತ್ತರ ಕರ್ನಾಟಕದಲ್ಲಿರುವಂಥ ಗದಗ ಮಠದ ಪೂಜ್ಯರು ಒಳಗೊಂಡು 3,000 ಮಠದ ಪೂಜ್ಯರು ಒಳಗೊಂಡು ಅನೇಕ ಪೂಜ್ಯರು ಆ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂಥದ್ದು ಇದೆ. ಹಾಗೆ ಭಾಳಷ್ಟು ಜನರು ಸ್ವಾಮೀಜಿಗಳು ಕೆಲಸವನ್ನು ಮಾಡೋ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಬರೋಕ್ಕೆ ಮುಂಚೆ ಶಿಕ್ಷಣ ಯಾರಾದರೂ ಪ್ರಾರಂಭ ಮಾಡಿದ್ರು ಅಂತಂದರೆ ಅದು ಮಠ ಮಾನ್ಯಗಳಲ್ಲೇ ಪ್ರಾರಂಭ ಆಗಿದೆ. ಅಕ್ಷರಗಳನ್ನು ಏನಾದರೂ ಶಾಲೆಗಳನ್ನು ಮಾಡಲಿಲ್ಲ ಅಂದಿದ್ರೆ ಬಹುಶಃ ಈ ಮಟ್ಟಕ್ಕೆ ಜ್ಞಾನ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಪ್ರತಿಯೊಬ್ಬ ಕನ್ನಡಿಗನು ಆಚರಿಸಬೇಕಾದ ವಿಶೇಷವಾದ ಸಂಭ್ರಮ. ಸಮ್ಮೇಳನದಲ್ಲಿ ಜಾಗೃತಿ ಮೂಡಿಸುವ ಹಬ್ಬ ಆಗಬೇಕಾಗಿದ್ದು ಲೋಪದೋಷಗಳನ್ನು ತಿದ್ದಿಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿ ಗುರುತಿಸಲು ಸಾಹಿತಿಗಳು ಉದ್ಯಮಿಗಳ ಜವಾಬ್ದಾರಿ. ಕನ್ನಡಿಗರಿಗೆ ಉದ್ಯೋಗ ಒದಗಿಸಲು ಕನ್ನಡ ಶಾಲೆ ಉಳಿಸಿಕೊಳ್ಳಲು ಹೊಸ ಸಾಹಿತಿಗಳನ್ನು ಪ್ರೋತ್ಸಾಹಿಸುವುದು ಕನ್ನಡ ಗಡಿ ಸಮಸ್ಯೆ ಬಗೆಹರಿಸಲು ಈ ನಿಟ್ಟಿನಲ್ಲಿ ಸಮ್ಮೇಳನ ನಡೆದು ಇತಿಹಾಸ ಸೃಷ್ಟಿಸುವಂತೆ ಮೂಡಿ ಬರಬೇಕು ಅಂತ ಸಲಹೆ ಕೊಟ್ಟರು. ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ಗೋಜು ಗಲಭೆಗಳು ಇರಬಾರದು. ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹಣ ಜನ ಬೆಂಬಲಿಗರ ಪರವಾಗಿರದೆ ಕನ್ನಡ ಅಭಿಮಾನ ಕನ್ನಡತನ ನಾಡಿನ ಹಿರಿಮೆ ಗರಿಮೆ ಹೆಚ್ಚಿಸುವಂತಿರಬೇಕು. 87ನೇ ಅಖಿಲ ಭಾರತ ಸಮ್ಮೇಳನವನ್ನು ಮುಂದಿನ ಸಮ್ಮೇಳನಗಳಿಗೆ ಮಾದರಿಯಾಗುವಂತೆ ನಡೆಸಿ ಸಮ್ಮೇಳನದಲ್ಲಿ ಕೈಗೊಂಡ ಅಜೆಂಡಾಗಳನ್ನು ನೆರವೇರಿಸುವಂತಹ ನಿಟ್ಟಿನಲ್ಲಿ ಸಮ್ಮೇಳನ ನಡೀಬೇಕು ಅಂತ ಜಿಲ್ಲಾಡಳಿತಕ್ಕೆ ಸಲಹೆ ನೀಡಿದರು. ಎಲ್ಲರೂ ಕನ್ನಡದ ಸಾಹಿತ್ಯ ಅಂತ ಅಂದರೆ ಬಹುಶಃ ಒಂದು ಹಬ್ಬ ಅಂತ ಅಂದರೆ ನಮ್ಮೆಲ್ಲ ಹಬ್ಬಗಳು ಜಾತಿಗೂ ಧರ್ಮಕ್ಕೂ ಆಚರಿಸ್ತೀವಿ. ಕರ್ನಾಟಕದಲ್ಲಿ ಆಚರಿಸಬೇಕಾಗಿರೋದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದೆಯಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಒಂದು ವಿಶೇಷವಾದ ಹಬ್ಬ, ವಿಶೇಷವಾದ ಸಮ್ಮೇಳನ. ಈ ಸಮ್ಮೇಳನಗಳು ಯಾಕೆ ಆಗಬೇಕಪ್ಪ ಅಂತಂದರೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಆಗಬೇಕಾಗ್ತದೆ. ಆ ಜಾಗವನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಆಮೇಲೆ ನಮ್ಮ ಏನೇನು ನಮ್ಮ ಲೋಪದೋಷಗಳಿದೆ ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಯೋಜನೆಗಳನ್ನು, ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳೇನು, ಸಾಹಿತಿಗಳ ಜವಾಬ್ದಾರಿ ಏನು, ನಮ್ಮ ಕರ್ನಾಟಕದಲ್ಲಿರೋ ಉದ್ಯಮಿಗಳ ಜವಾಬ್ದಾರಿ ಏನು, ಕನ್ನಡಿಗರಿಗೆ ಕೆಲಸ ಬೇಕಾಗಿರೋ ಜವಾಬ್ದಾರಿಗಳೇನು, ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ, ಆ ನಿರುದ್ಯೋಗದ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನೋದ್ರ ವಿಚಾರದಲ್ಲಿ. ಹಾಗೆ ಶಾಲೆಗಳು ಎಷ್ಟೋ ಕನ್ನಡದ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ, ಆ ಬಗೆಹರಿಸೋದು ಹೇಗೆ ಅನ್ನೋದು ವಿಚಾರದ ಬಗ್ಗೆ. ಹಾಗೆ ಕನ್ನಡದಲ್ಲಿ ಇನ್ನೂ ಅನೇಕ ಸಾಹಿತಿಗಳು ಮಣ್ಣಲ್ಲಿ ಮುಚ್ಚೋಗಿದ್ದಾರೆ, ಅವ್ರನ್ನೆಲ್ಲ ತೆಗೆದು ಹೊರಗೆ ತೊಗೊಂಬಂದು ಹೊಸ ಮುಖಗಳನ್ನು ಹೊರಗೆ ಬೆಂತಟ್ಟಿ ಕಳಿಸುವಂಥ ಕೆಲಸಗಳನ್ನು ಮಾಡೋದಾಗ್ಬೋದು. ಹಾಗೆ ಕನ್ನಡದಲ್ಲಿ ಇರುವಂಥ ಗಡಿ ಭಾಗದಲ್ಲಿ ಸಮಸ್ಯೆಗಳೇನಿದೆಯೋ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥ ಕೆಲಸಗಳಾಗ್ಬೋದು. ಹಾಗೆ ಕನ್ನಡದಲ್ಲಿ ಪ್ರಥಮ ಯಾವುದೇ ಕೆಲಸ ಮಾಡೋದಾದರೂ ಅಪ್ಲಿಕೇಶನ್ ಆಗ್ಬೋದು, ಕೆಲಸಕ್ಕೆ ಆದ್ಯತೆಯನ್ನು ಕೊಡುವಂಥದ್ದಾಗ್ಬೋದು, ಐಟಿ ಬಿಟಿ ಯಾವುದೇ ಇರಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡುವಂಥ ಉದ್ಯೋಗದ ಕೆಲಸಗಳಾಗ್ಬೋದು. ಈ ಥರದ ಅನೇಕ ಸಂಗತಿಗಳು ಇವತ್ತು ಸಂಕಷ್ಟದ ಸ್ಥಿತಿಯಲ್ಲಿದ್ದೇವೆ. ಆ ಸ್ಥಿತಿಗಳನ್ನೆಲ್ಲ ಚರ್ಚೆ ಆಗುವಂಥ ಮಂಡ್ಯದಲ್ಲಿ ಆಗುವ ಕಾರ್ಯಕ್ರಮ ಇತಿಹಾಸದಲ್ಲಿ ಏನು 87 ಆ ಮಾಡುವಂಥ ಕಾರ್ಯಕ್ರಮ ಇನ್ನೆಲ್ಲೇ ಮಾಡಿದ್ರೂ ಮಂಡ್ಯದ ರೀತಿಯಲ್ಲಿ ಮಾಡೆಲ್ ಆಗಿರಬೇಕು. ಇದು ಯಾವುದೇ ಸಾಹಿತ್ಯ ಸಮ್ಮೇಳನ ಹೆಂಗಿರಬೇಕು ಅಂತಂದರೆ ಒಂದು ಕುಟುಂಬದಲ್ಲಿ ಹಬ್ಬವನ್ನು ಆಚರಿಸಿ ಯಾವುದೇ ಅಹಿತಕರವಾದಂಥ ಘಟನೆಗಳು ಆಗದಂಗೆ ಶಾಂತಿಯುತವಾಗಿ ಸಮಾಧಾನವಾಗಿ ಎಲ್ಲರಿಗೂ ಮೆಚ್ಚುವಂತೆ ಎಲ್ಲರಿಗೂ ಸಿಕ್ಕುವಂತೆ ಈ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನನ್ನ ಉದ್ದೇಶವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ವೇಳೆ ಜಿಲ್ಲಾಧ್ಯಕ್ಷ ಬಿಪಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಉಪಾಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಹಾಜರಿದ್ದರು. ನವರಾತ್ರಿಯ ಅಂಗವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದಲ್ಲಿ 25ನೇ ವರ್ಷದ ಚಂದ್ರವನ ನವರಾತ್ರಿ ಉತ್ಸವದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು 3-13 ಹಮ್ಮಿಕೊಳ್ಳಲಾಗಿದೆ ಅಂತ ಆಶ್ರಮದ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 3 ಗುರುವಾರ ಬೆಳಿಗ್ಗೆ 12 ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷ ರುದ್ರಪ್ಪ ಮಾನಪ್ಪ ಲಮಾಣಿ ಉದ್ಘಾಟಿಸಲಿದ್ದು, ಶಾಸಕ ರವಿಕುಮಾರ್ ಗೌಡ ಗಣಿಕ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಶ್ರೀರಂಗಪಟ್ಟಣ ತಹಶೀಲ್ದಾರ್ ಪುರುಷೋತ್ತಮ್ ಸತ್ತಿಗೇರಿ, ಬಿಜೆಪಿ ಮುಖಂಡ ಎನ್ ನಂಜುಂಡೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು.
ಇನ್ನು ಅಕ್ಟೋಬರ್ 4-11 ಆಶ್ರಮದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಅಕ್ಟೋಬರ್ 12 ಸಂಜೆ 5:30 ಶ್ರೀ ದುರ್ಗಾದೇವಿ ರಥೋತ್ಸವ ನಡೆಯುವುದು. ರಥೋತ್ಸವವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು ಉದ್ಘಾಟಿಸುವರು. ಸಂಜೆ 7 ಬನ್ನಿ ಪೂಜೆ ನಡೆಯಲಿದ್ದು, ನಾಗಮ್ಮ CS ಪುಟ್ಟರಾಜು ಅವರು ಬನ್ನಿ ಪೂಜೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದು, ಮಾಜಿ ಸಚಿವ KC ನಾರಾಯಣಗೌಡ ಗೋಪೂಜೆ, ಬೆಂಗಳೂರಿನ ಆರ್ಟಿಒದ ಹಿರಿಯ ಮೋಟಾರು ವಾಹನ ತನಿಖಾಧಿಕಾರಿ ಶಾಲಿನಿ ಷಣ್ಮುಖ ಹಡಗದ್ ಅವರು ಬನ್ನಿ ಪೂಜೆ ನೆರವೇರಿಸುವರು. ಈ ವೇಳೆ ಹಲವು ವಿದ್ವಾಂಸರು ಅತಿಥಿಗಳು ಭಾಗವಹಿಸುವರು. ಸಂಜೆ 8 ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುವುದು ಅಂತ ಹೇಳಿದರು. ಇನ್ನು ಅಕ್ಟೋಬರ್ 13 ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನವರಾತ್ರಿ ಧಾರ್ಮಿಕ ಸಮಾರೋಪ ಸಮಾರಂಭ, ಪ್ರಶಸ್ತಿ ಪ್ರದಾನ ಮತ್ತು ಮಡಿಲಕ್ಕಿ ವಿತರಣೆ ಮಾಡಲಾಗ್ತಾ ಇದ್ದು, ಸ್ವರ್ಣ ಪೀಠಿಕಾಪುರದ ಅವಧೂತ ಶ್ರೀ ವಿನಯ್ ಗುರುಜಿ ದಿವ್ಯ ನೇತೃತ್ವದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಉದ್ಘಾಟನೆ ಮಾಡುವರು. ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಷ್ಟ್ರಮಟ್ಟದ ಶ್ರೇಷ್ಠ ಕಾವೇರಿ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ KS ರಾಜಣ್ಣ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೀಡಿ ಪುರಸ್ಕರಿಸಲಿದ್ದಾರೆ. 6 ಮಂದಿಗೆ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ಮಾಜಿ ಸಚಿವ GT ದೇವೇಗೌಡರು ಪುರಸ್ಕರಿಸಲಿದ್ದು, ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ ವೆಬ್ಸೈಟ್ ಅನ್ನು ಅರಣ್ಯ ಪರಿಸರ ಜೀವ ವಿಜ್ಞಾನ ಸಚಿವ ಈಶ್ವರ್ ಖಂಡ್ರೆ ಬಿಡುಗಡೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ವಿವರಿಸಿದರು. ಚಂದ್ರವನ ನವರಾತ್ರಿ ಉತ್ಸವ ರಜತ ಮಹೋತ್ಸವ 2024 ಶ್ರೀಗಳವರು 7 ದಿವಸ ಮೌನಾನುಷ್ಠಾನ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ಉಪವಾಸ ಇದ್ದು ನಾಡಿನ ಜನತೆ ಹಾಗೂ ಎಲ್ಲರಿಗೂ ಒಳ್ಳೆಯದನ್ನೇ ಆಗಲಿ, ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 3 ತಾರೀಕು ನಮ್ಮ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಪ್ರಾರಂಭದ ದಿವಸ ಕಾರ್ಯಕ್ರಮದಲ್ಲಿ ಶ್ರೀಮಠದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿಯವರು, ಉಪಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಕ್ಷೇತ್ರ, ಅವರು ಉದ್ಘಾಟನೆಯನ್ನು ಮಾಡಲಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ರವಿಕುಮಾರ್ ಗೌಡ ಗಣಿಗ, ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ, ಹಾಗೂ ಡಾಕ್ಟರ್ ಕುಮಾರ್ IAS ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ, ಹಾಗೂ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ತಹಸೀಲ್ದಾರ್ರವರು, ಹಾಗೂ ನಂಜುಂಡೇಶ್ ಅಂತ, ಹಾಗೂ ವೆಂಕಟರಮಣಗೌಡ, ಡಾಕ್ಟರ್ HS ಕೃಷ್ಣ ಅವರು, ಕರ್ನಾಟಕ ಸರ್ಕಾರ ರಾಜ್ಯ ಆಹಾರ ಆಯೋಗ ಈ ಒಂದು ಕಾರ್ಯಕ್ರಮವನ್ನು ಮೊದಲನೇ ದಿವಸ ಉದ್ಘಾಟನೆ ಮಾಡಲಿದ್ದು, ಹಾಗೆ 12 ತಾರೀಕು ಯಾಗೆ ಒಂದು ಹಿಂದಿನ ಕಾಲದಿಂದ ವೈಭವಯುತವಾಗಿ ಬನ್ನಿ ಪೂಜೆಯನ್ನು ಸಂಜೆ ಬನ್ನಿ ಪೂಜೆ ಛೇದ ಮಾಡಿ, ಆ ಒಂದು ಬನ್ನಿ ಪೂಜೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ನಾಗಮ್ಮ CS ಪುಟ್ಟರಾಜ್ ಅವರು ನೆರವೇರಿಸಲಿದ್ದು, ಗೋಪೂಜೆಯನ್ನು KC ನಾರಾಯಣಗೌಡರು ಮಾಜಿ ಸಚಿವರು ನೆರವೇರಿಸ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಪವಿತ್ರ ಪೂಜೆಗೆ ಆಗಮಿಸುವ ವಿದ್ವಾಂಸರುಗಳು ಇರ್ತಾರೆ. ಈ ಒಂದು ಪೂಜೆಯಲ್ಲಿ ಹೇಗೆ ಒಂದು ಸಾಂಪ್ರದಾಯಿಕವಾಗಿ ದಂಪತಿಗಳ ಪೂಜೆಯನ್ನು ಬನ್ನಿ ಕಡಿಯುವ ಸಂದರ್ಭದಲ್ಲಿ ದಂಪತಿಗಳ ಪೂಜೆಯನ್ನು ನಾವು ಕಾರ್ಯಕ್ರಮದಲ್ಲಿ ಆಗಮಿಸ್ತೀವಿ. ಹಾಗೆಯೇ ಕೊನೆಯ ದಿವಸ 13 ತಾರೀಕು ನವರಾತ್ರಿ ಧಾರ್ಮಿಕ ಸಮಾರೋಪ ಸಮಾರಂಭ, ಪ್ರಶಸ್ತಿ ಪ್ರದಾನ ಹಾಗೂ ಮಡಲಕ್ಕಿ ವಿತರಣೆ. ಈ ಒಂದು ಕಾರ್ಯಕ್ರಮದ ಶ್ರೀಮಠದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಇದ್ದು, ದಿವ್ಯ ಸಾನ್ನಿಧ್ಯವನ್ನು ಅವಧೂತ ಶ್ರೀ ವಿನಯ್ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಉದ್ಘಾಟನೆಯನ್ನು ಗೌರವಾನ್ವಿತ ಮಹಾರಾಜ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಲಿದ್ದು, ಅಧ್ಯಕ್ಷತೆಯನ್ನು ಸನ್ಮಾನ್ಯ AB ರಮೇಶ್ ಬಾಬು ಬಂಡಿಸಿದ್ದೇಗೌಡ ಶಾಸಕರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಷ್ಟ್ರಮಟ್ಟದ ಕಾವೇರಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಕಾವೇರಿಗೆ ಬಾಗಿನವನ್ನು ಅರ್ಪಿಸಿ ಕಾವೇರಿ ಮಾತೆಯ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಸುಮಾರು 25 ವರ್ಷಗಳಿಂದ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ಅದಕ್ಕೆ ರಾಜಣ್ಣ ಅಂತೇಳಿ ಮಂಡ್ಯ ಜಿಲ್ಲೆಯವರಾದಂಥವರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ KS ರಾಜಣ್ಣ ಅವರಿಗೆ ಕಾವೇರಿ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿಯವರು ಕೃಷಿ ಸಚಿವರು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು, ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಒಂದು ವೆಬ್ಸೈಟನ್ನು ನಮ್ಮ ಆಸ್ಪತ್ರೆಯದ ಅದನ್ನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಅರಣ್ಯ ಸಚಿವರು ಅದನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಾಯಕ ಸೇವಾ ಧುರೀಣ ಪ್ರಶಸ್ತಿ ಪ್ರದಾನ ಮಾಡುವಂಥವರು GT ದೇವೇಗೌಡರು, ಮಾಜಿ ಸಚಿವರು, ಹಾಲಿ ಶಾಸಕರು ಹಾಗೂ CS ಪುಟ್ಟರಾಜ್ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀರಂಗಪಟ್ಟಣ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಕೃಷ್ಣಪ್ಪ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ SR ಆನಂದ್ ಹಾಜರಿದ್ದರು.
ಮಾಂಡವ್ಯ ಇಂಟಿಗ್ರೇಟೆಡ್ ಪಿಯು ಕಾಲೇಜು ನೆಹರು ನಗರ ಮಂಡ್ಯರವರ ಸಹಯೋಗದೊಂದಿಗೆ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿದ್ದಾರೆ. ಬ್ಯಾಸ್ಕೆಟ್ಬಾಲ್ 8ನೇ ತರಗತಿಯ ಚಿನ್ಮಯಗೌಡ ಎಲ್ ಮತ್ತು ಶ್ರೇಯಸ್ ಎಸ್, ಸ್ವಿಮ್ಮಿಂಗ್ನಲ್ಲಿ ಶಶಾಂಕ್ ಎಂಎಸ್ ಅವರು ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸ್ವಿಮ್ಮಿಂಗ್, ಬಾಲ್ ಬ್ಯಾಡ್ಮಿಂಟನ್, ಬಾಲಕಿಯರ ವಿಭಾಗ, ಬಾಲಕರ ವಿಭಾಗ, ಅಥ್ಲೆಟಿಕ್ಸ್, ಕವಾಲಿ, ಹಿಂದಿ ಭಾಷಣ, ಧಾರ್ಮಿಕ ಪಠಣ, ರಸಪ್ರಶ್ನೆ, ಆಂಗ್ಲ ಭಾಷಣ, ಕನ್ನಡ ಭಾಷಣ, ಗಜಲ್, ಇಂಗ್ಲಿಷ್ ಪ್ರಬಂಧಗಳಲ್ಲಿಯೂ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಕ್ರೀಡಾಕೂಟಗಳು ನಡೆದು ಈ ಕ್ರೀಡಾಕೂಟದಲ್ಲಿ ನಮ್ಮ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ಬ್ಯಾಸ್ಕೆಟ್ಬಾಲ್ನಲ್ಲಿ ಚಿನ್ಮಯಗೌಡ ಎಲ್ ಮತ್ತು ಶ್ರೇಯಸ್ ಎಸ್ 8ನೇ ತರಗತಿ ಇವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಹಾಗೆಯೇ ಸ್ವಿಮ್ಮಿಂಗಲ್ಲಿ ಶಶಾಂಕ್ ಎಂ ಎಸ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದುರ್ಗಾ, ಹೇಮಲತ, ಉಮ್ಮೆ, ಐಮನ್, ಸಿಂಧು, ಸಿಂಚನ, ಹರ್ಷದ, ಕೀರ್ತನ, ರಕ್ಷಾ, ಪ್ರತೀಕ್ಷಾ, ಮಹಾಲಕ್ಷ್ಮಿ. ಹಾಗೂ ಬಾಲಕರ ಮಟ್ಟದಲ್ಲಿ ಕೂಡ ಇವರು ಪ್ರಥಮ ಸ್ಥಾನಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸಿದ್ಧಾರ್ಥ, ಅಯಾನ್, ಕುಶಾಲ್, ವಿಹಾನ್, ಯೂನಸ್, ತೇಜಸ್, ರೋಹಿತ್, ಅವೇಜ್, ಶ್ರೀಧರ್, ಮಹಾದೇವ್ ಪ್ರಸಾದ್, ರೋಹಿತ್ ಮತ್ತು ರವಿ. ಅಥ್ಲೆಟಿಕ್ಸ್ನಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 400 ಮೀಟರ್ ಪ್ರಥಮ ಬಹುಮಾನ ಕವನ್ ಮಲ್ಲಿಕಾರ್ಜುನ್, 200 ಮೀಟರ್ ದ್ವಿತೀಯ ಬಹುಮಾನ ಚಿನ್ಮಯಗೌಡ. ಇವರೆಲ್ಲರಿಗೂ ಶುಭ ಕೋರುತ್ತಾ ಅವರು ಜಿಲ್ಲಾ ಮಟ್ಟದಲ್ಲೂ ಆಯ್ಕೆಯಾಗಿ ರಾಜ್ಯ ಮಟ್ಟವನ್ನು ತಲುಪಿದರು. ಪ್ರಸ್ತುತ ಸಾಲಿನ ಕ್ರೀಡಾಕೂಟ ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ಉತ್ತಮ ಸಾಧನೆ ನೀಡಿದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಮತ್ತು ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಮುಖ್ಯ ಶಿಕ್ಷಕರಾದ ಮಹದೇವಯ್ಯ, ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್ ಎಂ, ಮಾರಗೌಡನಹಳ್ಳಿ, ಮೋಹನ್ ಎಂಪಿ, ರಾಘವೇಂದ್ರ, ಡಿಎಸ್ ಮತ್ತು ಶಿಕ್ಷಕರಾದ ಸಿದ್ದರಾಜು, ಅಬ್ದುಲ್ ಮುನೀರ್, ಪ್ರೇಮ ಆಶಾ, ಸ್ಮಿತಾ ರಾಮಕೃಷ್ಣ, ರಂಜಿತಾ ಎಸಿ, ಹಂಸಿನಿ ಮತ್ತು ದೈಹಿಕ ಶಿಕ್ಷಕರಾದ ಗೌತಮ್ ಅಭಿನಂದಿಸಿದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮತ್ತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಕಾರ್ಯಕ್ರಮ ನಗರದ ವಿವಿ ರಸ್ತೆಯಲ್ಲಿರುವ ಟಿಮ್ಯಾಕ್ಸ್ ಕೆಫೆ ಅಂಗಡಿಯಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪ್ರತಿದಿನ 2 ಕಪ್ ಕಾಫಿ ಕುಡಿಯೋದ್ರಿಂದ ದೈಹಿಕ ಆರೋಗ್ಯ ಆಹ್ಲಾದಕರವಾಗಿರುತ್ತೆ. ಹಿತಮಿತವಾಗಿ ಕಾಫಿ ಸೇವನೆಯಿಂದ ಒಂದಷ್ಟು ರೋಗಗಳಿಂದ ದೂರವಿರಬಹುದು. ಕ್ಯಾನ್ಸರ್ನಂಥ ಕಾಯಿಲೆಯನ್ನು ತಡೆಗಟ್ಟುವಂತಹ ಶಕ್ತಿ ಇದೆ. ಪ್ರತಿದಿನ 2 ಕಪ್ ಕಾಫಿ ಕುಡಿಯೋದು ಉತ್ತಮ ಅಂತ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಕಾಫಿ ಉದ್ಯಮವಾಗಿ ಬೆಳೆದು ಸಾಕಷ್ಟು ಸ್ವಉದ್ಯೋಗಗಳನ್ನು ನೀಡಿದೆ. ಗುಣಮಟ್ಟದ ಕಾಫಿ ಕುಡಿಯೋದಕ್ಕೆ ದೂರ ದೂರಿಗೂ ಹೋಗೋದು ಉಂಟು. ಕಾಫಿ ಪ್ರಿಯರಿಂದ ರೈತರ ಬದುಕು ಪರೋಕ್ಷವಾಗಿ ಚೇತರಿಕೆ ಕಾಣ್ತಾ ಇದೆ. ಹೈನುಗಾರಿಕೆ, ಕಬ್ಬು ಬೆಳೆಗಾರರು, ಕಾರ್ಮಿಕರಿಗೆ ನೆರವಾಗ್ತಾ ಇದೆ ಅಂತ ಹೇಳಿದರು. ವಿಶ್ವದಲ್ಲಿ ಭಾರತವು ಕಾಫಿ ಉತ್ಪಾದನೆಯಲ್ಲಿ 7ನೇ ಸ್ಥಾನದಲ್ಲಿದೆ, ರಫ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ದೇಶದ ರಫ್ತು ಪ್ರಮಾಣದಲ್ಲಿ ಕರ್ನಾಟಕದ ಕೊಡುಗೆಯು 70%ರಷ್ಟಿದೆ. ದೇಶದಲ್ಲಿ ಕರ್ನಾಟಕ ಕಾಫಿ ರಾಜಧಾನಿಯಾಗಿದೆ. 100 ಮಿಲಿಯನ್ ಕುಟುಂಬಗಳಿಗೆ ಉದ್ಯೋಗ ಮತ್ತು ಜೀವನೋಪಾಯವನ್ನು ಒದಗಿಸುವ 200 ಶತಕೋಟಿ ಮೌಲ್ಯದ ವಿಶ್ವದ ಅತಿದೊಡ್ಡ ವ್ಯಾಪಾರದ ಸರಕು ಕಾಫಿ ಆಗಿದೆ ಅಂತ ತಿಳಿಸಿದರು. ಕೋಟ್ಯಾಂತರ ಜನ ತಮ್ಮ ದಿನವನ್ನ ಕಾಫಿಯಿಂದಲೇ ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಇವತ್ತು ಕಾಫಿ ಉದ್ಯಮವನ್ನು ನಂಬಿಕೊಂಡು ಕೋಟ್ಯಾಂತರ ಜನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಜೇಷನ್ ಅನ್ನುವಂತಹ ಒಂದು ಸಂಸ್ಥೆ 1915ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಫಿ ದಿನವನ್ನು ಆಚರಣೆ ಮಾಡಬೇಕು, ಕಾಫಿ ದಿನದ ದಿನಾಚರಣೆ ಮುಖಾಂತರ ಈ ಕಾಫಿ ಉದ್ಯಮವನ್ನು ಪ್ರಮೋಟ್ ಮಾಡಬೇಕು. ಹಲವಾರು ಕಾಫಿ ಉದ್ಯಮಿಗಳ ಸಮಸ್ಯೆಯನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು ಮತ್ತು ಕಾಫಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಮತ್ತು ಕಾಫಿ ಬೆಳೆಗಾರರಿಗೆ ಕಾಫಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವವರಿಗೆ ಒಂದು ಅಭಿನಂದನೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇಡೀ ವಿಶ್ವದಾದ್ಯಂತ ನಡೀತಕ್ಕಂಥ ಒಂದು ಕೆಲಸ ಇದೆ. ನೋಡಿ, ಒಂದು ಮೈಸೂರಿನ 6ನೇ ಗಣೇಶ ದೇವಸ್ಥಾನಕ್ಕೆ 15,000 ಕಾಫಿಯನ್ನು ವಿತರಣೆ ಮಾಡ್ತಾ ಇದೆ ಈ ಕಾಫಿ ದಿನದ ಅಂಗವಾಗಿ. ಹಾಗಾಗಿ ಈ ಕಾಫಿ ಎಲ್ಲರೂ ಹೇಳ್ತಾರೆ ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ, ಪ್ರತಿನಿತ್ಯ 2 ಕಪ್ ಕಾಫಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತೇಳಿ ಬಹಳಷ್ಟು ನಮ್ಮ ವೈದ್ಯರು ಹೇಳಿದ್ದಾರೆ, ಬಹಳಷ್ಟು ಸಮೀಕ್ಷೆಗಳಿಂದ ದೃಢಪಟ್ಟಿದೆ. 2 ಕಪ್ ಕಾಫಿ ಸೇವನೆ ಮಾಡೋದ್ರಿಂದ ಹಲವಾರು
ಕ್ಯಾನ್ಸರ್ ಸಮಸ್ಯೆಗಳು ಒಂದು 30-40% ಕಡಿಮೆ ಆಗುತ್ತೆ ಅನ್ನುವಂತ ವರದಿಗಳಿದೆ. ಮತ್ತೆ ಟೈಪ್ ಟು ಡಯಾಬಿಟಿಸ್ ನವರಿಗೆ ಸಕ್ಕರೆ ಅಂಶನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಇದೆ. ಅಂದ್ರೆ ಸಕ್ಕರೆ ಹಾಕೋದ್ರಿಂದ ಕಾಫಿ ಕುಡಿದ್ರೆ ಸಕ್ಕರೆ ಆಗಲ್ಲ ಕಾಫಿ ಕಡಿಮೆ ಆಗಿರೋದಿಲ್ಲ. ಮತ್ತೆ ತೂಕ ಕಡಿಮೆ ಆಗಿದ್ರು ಕೂಡ ಕಾಫಿನ ಸೇರ್ತೆ ಅತಿ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಕಾಫಿ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಕಾಫಿನಲ್ಲಿ ಕೆಫಿನ್ ಇದೆ ಅಂತ ಹೇಳ್ತಾರೆ. ಪ್ರತಿದಿನ 300 ಮಿಲಿ ಕೆಫಿನ್ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೇದು ಅನ್ನುವಂತ ಒಂದು ಇದು ದೃಢಪಟ್ಟಿದೆ. ಹಾಗಾಗಿ ಪ್ರತಿನಿತ್ಯ 2 ಕಾಫಿಯನ್ನು ಸೇವನೆ ಮಾಡ್ತೇವೆ. ನಮ್ಮ ಇವತ್ತು ಭಾರತದಲ್ಲಿ 2.5 ಲಕ್ಷ ಕಾಫಿ ಬೆಳೆಯೋ ರೈತರು ಇದ್ದಾರೆ. ಮತ್ತೆ ಅದನ್ನ ನಂಬಿಕೊಂಡು 100,000+ ಜನ ಕಾರ್ಮಿಕರಿದ್ದಾರೆ. ಮತ್ತೆ ಈ ಕಾಫಿ ಉದ್ಯಮನ ನಂಬಿಕೊಂಡು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಹಲವಾರು ಹೋಟೆಲ್ ಮಾಲೀಕರು ಇನ್ನು ಈ ತರ ಸುಮಾರು 1 ಕೋಟಿ ಹೆಚ್ಚು ಜನ ಈ ಕಾಫಿ ಉದ್ಯಮ ನಡೆಸಿರ್ತಕ್ಕಂಥವ್ರು. ಇವತ್ತು ಕಾಫಿ ಉದ್ಯಮದಲ್ಲಿ ನಮ್ಮ ಭಾರತ 6ನೇ ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಬ್ರೆಜಿಲ್ ಬಿಟ್ಟರೆ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಇಂಡಿಯಾ 6ನೇ ಸ್ಥಾನದಲ್ಲಿದೆ. ಅದು ನಮ್ಮ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯತಕ್ಕಂಥ ರಾಜ್ಯ ಯಾವುದಾದ್ರೂ ಭಾರತ ಇದೆ ಅಂದರೆ ಅದು ಕರ್ನಾಟಕ. ಇದೇ ಸಂದರ್ಭದಲ್ಲಿ ಕಾಫಿ ಪ್ರಿಯರಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್, ನಗರಸಭಾ ಉಪಾಧ್ಯಕ್ಷ ಅರುಣ್ ಕುಮಾರ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶಿವಲಿಂಗೇಗೌಡ, ಕೃಷಿಕ ಮತ್ತು ಕಾಂಟ್ರಾಕ್ಟರ್ ಅಲಯನ್ಸ್ ಸಂಸ್ಥೆಯ ಮಂಜುನಾಥ್, ಡಾಕ್ಟರ್ ಉಮೇಶ್, ಕಾರ್ಯದರ್ಶಿ ಚಂದ್ರಶೇಖರ್, ವಿಲ್ಮಾ, ನಿವೃತ್ತ ಸೈನಿಕ ಚಂದ್ರಶೇಖರ್, ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ಬಾಗಲಕೋಟೆ ರಾಮರೂಢ ಮಠದ ಪೀಠಾಧಿಪತಿಗಳಾದ ಪರಮರಾಮರೂಢ ಸ್ವಾಮೀಜಿಯವರನ್ನ ಎದುರಿಸಿ ಹಣ ವಂಚಿಸಿರುವ ಆರೋಪಿಯನ್ನ ಕೂಡಲೇ ಬಂಧಿಸಿ ಮಠ ಹಾಗೂ ಸ್ವಾಮೀಜಿಯವರಿಗೆ ಸರ್ಕಾರ ರಕ್ಷಣೆ ನೀಡಬೇಕು ಅಂತ ಗಂಗಮತಸ್ಥ ಬೆಸ್ತರ್ ಸಮುದಾಯದ ಮುಖಂಡರು ಒಕ್ಕೊರಲಿನಿಂದ ಒತ್ತಾಯಿಸಿದ್ರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಾದ್ಯಂತ 34 ಶಾಲಾ ಮಠಗಳನ್ನು ಹೊಂದಿರುವ ಬಾಗಲಕೋಟೆಯ ರಾಮರೂಢ ಮಠಕ್ಕೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು ಲಕ್ಷಾಂತರ ಭಕ್ತರನ್ನು ಹೊಂದಿದೆ. ರಾಮರೂಢ ಸ್ವಾಮೀಜಿಗಳನ್ನ ದೇವರೆಂದು ಕಾಣ್ತಾ ಇರುವ ಭಕ್ತರಿಗೆ ಈ ಘಟನೆಯಿಂದ ತುಂಬಾ ನೋವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಮುಖಂಡ ಆಟೋ ಮಂಜಣ್ಣ ಮಾತನಾಡಿ, ಬಾಗಲಕೋಟೆ ರಾಮರೂಢ ಮಠದ ಶಾಖಾ ಮಠವಾಗಿ ಮಳವಳ್ಳಿಯ ರಾಮಾರೂಢ ಮಠವು ಸೇರಿದೆ. ಪ್ರತಿ ವರ್ಷ ಬಾಗಲಕೋಟೆಯಿಂದ ರಾಮರೂಢ ಸ್ವಾಮೀಜಿಯವರನ್ನ ಕರೆಸಿ ಭಕ್ತಿಪೂರ್ವಕವಾಗಿ ಪಾದಪೂಜೆ ನೆರವೇರಿಸುತ್ತಾ ಬರಲಾಗ್ತಾ ಇದೆ. ಹಿಂದುಳಿದ ಸಮುದಾಯದ ಗಂಗಮತಸ್ಥ ಬೆಸ್ತರ್ ಜನಾಂಗಕ್ಕೆ ಸೇರಿದ ಪ್ರಮುಖ ಮಠಗಳಲ್ಲಿ ಒಂದಾದ ಬಾಗಲಕೋಟೆ ರಾಮರೂಢ ಮಠದಲ್ಲಿ ನಡೆದ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಸ್ವಾಮೀಜಿಯವರು ಈ ಘಟನೆಯಿಂದ ನೊಂದಿದ್ದಾರೆ, ಜೊತೆಗೆ ಅನಾರೋಗ್ಯಕ್ಕೂ ತುತ್ತಾಗಿದ್ದಾರೆ. ಮಠಾಧೀಶರನ್ನ ಬ್ಲಾಕ್ ಮೇಲ್ ಮಾಡುವವರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಇಂಥ ಪ್ರಕರಣ ಮರುಕಳಿಸದಂತೆ ಜಾಗೃತಿ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಯಜಮಾನ್ ಬಸವರಾಜು ಮಾತನಾಡಿ, ಸರ್ವಧರ್ಮದವರು ನಿತ್ಯವೂ ಮಠಕ್ಕೆ ಬಂದು ಹೋಗ್ತಾರೆ. ರಾಮರೂಢ ಸ್ವಾಮೀಜಿ, ಚಿಕ್ಕ ರಾಮರೂಢ ಸ್ವಾಮೀಜಿಗಳ ನಂತರ ಮಠವನ್ನ ಮುನ್ನಡೆಸಿ ಅಪಾರ ಭಕ್ತ ವೃಂದವನ್ನ ಹೊಂದಿರುವ ಮಠದ ಭಕ್ತರಿಗೆ ಇಂಥ ಘಟನೆಯಿಂದ ನೋವಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಮತ್ತು ಒಂದು ಸಮುದಾಯ ಭವನಗಳನ್ನು ನಿರ್ಮಿಸಿ ಮತ್ತು ಅಲ್ಲಿ ಪಾಠ ಪ್ರವಚನವನ್ನು ಅಲ್ಲಿನ ಭಕ್ತಾದಿಗಳಿಗೆ ನೀಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಸಮಾಜದ ಭಕ್ತಾದಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಆದರೆ ಇದರಲ್ಲಿ ಏಕಾಏಕಿ ಯಾಕೆ ಹಿಂಗೆ ಮಾಡಿದ್ರು ದುಡ್ಡು, ಈಗ ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವ್ರು ಪ್ರಾಣನೇ ಹೋಗಬೇಕಾಗಿತ್ತು. ಅಯ್ಯೋ ಹಿಂಗೆ ಯಾಕೆ ಬೇಕು ಅಂತ ಅವರೇ ಹೇಳಿದ್ದಾರೆ. ನನ್ನ ಪ್ರಾಣ ಹೋದರೆ ನಿಮ್ಮ ಭಕ್ತರಿಂದ ಏನಾಗಬೇಕು, ಏಕಾಏಕಿ ಬಂದು ನಾನು ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಅಂದ್ರೆ ಅಂದರೆ ಪ್ರಾಣ ಕಳ್ಕೊಳ್ಬೇಕು ಅಂದರೆ ದುಡ್ಡು ಕೊಡಬೇಕು. ಆ ಪರಿಸ್ಥಿತಿಲಿ ಇಕ್ಕಟ್ಟಿಗೆ ಸಿಕ್ಕೊಂಡು ಅವರು ಒಂದು ಭಕ್ತರ ವೃಂದವನ್ನು ಅವತ್ತು ಕಾಪಾಡಿದ್ದಾರೆ. ಅವ್ರಿಗೂ ಸಹ ದುಡ್ಡು ಕೊಟ್ಟು ಪುನಃ ಬ್ಲ್ಯಾಕ್ ಮೇಲ್ ಮಾಡಿ ಬನ್ನಿ ಬಸವರಾಜ್ ಅವರೇ ಈ ಥರ ಮಾಡಿ ಜಾತಿಗೆ ಮತ್ತು ನಮ್ಮ ಗುರುಗಳಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಬೇರೆಯವರು ಆದಾಗ ಕೋಮ್ನವರು ಆ ಆಸ್ತಿ ಕಿತ್ಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮ್ಮ ನಾವು ಇದ ಹೇಳ್ತಾ ಇರೋದು. ನಮ್ಮಲ್ಲಿ ಪೊಲೀಸ್ ಇಲಾಖೆ ಇಲ್ಲ ಇದ್ರ ಸಾಕ್ಷಿಗಳು. ಆದ್ರೆ ಆ ವೇಷ ಧರಿಸ್ಕೊಂಡು ಅವರು ACP DSP ಅದ್ರ ವೇಷ ಹಾಕೊಂಡು ಮತ್ತು ನಕಲಿ ಇದನ್ನ ಸೈರನ್ ವ್ಯಾನ್ ಮಾಡ್ಕೊಂಡು ಅವರು ಸುದ್ದಿಗೋಷ್ಠಿಯಲ್ಲಿ
ಗಂಗಾಧರ್, ರಾಮಸ್ವಾಮಿ, ಜಯರಾಮು, ಅಣ್ಣಯ್ಯ, ಕುಮಾರ್, ವೆಂಕಟೇಶ್, ವೇಣು, ಜಗದೀಶ್, ಹೇಮಂತ್ ರಾಜ್, ಎಚ್ಕೆ ಶಿವಣ್ಣ, ಶಿವಣ್ಣ ಮಾರ್ಕಂಡಯ್ಯ, ಕರಿಯಪ್ಪ, ನಂಜುಂಡಪ್ಪ, ನಂಜುಂಡ ಮಾದೇಶ್ ಸೇರಿದಂತೆ ಇತರರು ಹಾಜರಿದ್ದರು.